ನಿಮಗೆ ಇಲ್ಲೇ ಬಂದು ಬಿಜಾ ಹಗಲಕೋಟೆಯಲ್ಲೇ ಹೇಳೋಗಿದ್ದೆ ಯಾವ ಕಾರಣಕ್ಕೂ ಬಾದಾಮಿ ಬರೋಲ್ಲ ಅಂತ ಹೇಳೋದು ಮಾರನೇ ದಿನ ಇಲ್ಲಿ ಹೇಳಿದ್ರು ನಾನು ಬಾದಾಮಿನೇ ನಿಲ್ತೀನಿ ಯಾಕೆ ಬಾದಾಮಿಗೆ ಯಾಕೆ ಮೋಸ ಈಗ ಹೇಳ್ಬೇಕು ನಾನು ಬಾದಾಮಿಗೆ ಯಾಕೆ ಮೋಸ ಮಾಡಿದೆ ಅಂತ ನನಗೆ ದೂರ ಆಯ್ತು ಚಾಮುಂಡೇಶ್ವರಿನ ಇತ್ತು ಆರ್ ಸರಿ ಎದ್ದಿದ್ಯಾ ದೂರ ತಾನೇ ಆಯ್ತಪ್ಪ ಚಾಮುಂಡೇಶ್ವರಿನ ಇತ್ತು ಯಾಕೆ ಕೋಲಾರಕ್ಕೆ ಹೋಗ್ತೀಯಾ ಯಾವ ಮತದಾರರು ನಿನ್ನ ರಿಜೆಕ್ಟ್ ಮಾಡಿದಾರೋ ಎಲ್ಲಿ ಚುನಾವಣೆ ನಿನ್ನ ಗೆದ್ದು ಅಲ್ಲಿ ಸೋತಿದ್ಯೋ ಅದೇ ಮತದಾರ ಹತ್ರ ಹೋಗಿ ನಾನು ಇಷ್ಟಿಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರಿ ನಂಗೆ ಸೋಲಿಸ್ರಿ ಈ ಸರಿ ಮತ್ತೆ ಕೆಲಸ ಗೆಲ್ಸ್ರಿ ನಾನು ಖಂಡಿತ ನಿಮ್ಮ ಕೆಲಸ ಮಾಡ್ತೀನಿ ಅಂತಂದರೆ ಅವನ ರಾಜಕಾರಣಿ ಅದು ಬಿಟ್ಟು ಸರಿ ನಿಲ್ಲೋದು ಇಲ್ಲೇನೋ ಆಸೆ ಆಮಸೆ ತೋರಿಸಿ ದುಡ್ಡು ಕಾಸು ಖರ್ಚು ಮಾಡಿ ಜಾತಿಯ ಹೆಸರು ಹೇಳ್ಕೊಂಡು ಗೆದ್ಕೊಂಡು ಇಲ್ಲಿ ಅಲ್ಲಿ ಬಿಟ್ರು ಇನ್ನೊಂದು ಕ್ಷೇತ್ರ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಓಡಾಡ್ಕೊಂತಿರೋದು ರಾಜಕಾರಣನಾ ಈ ಚಾಮುಂಡೇಶ್ವರಿ ಯಾಕೆ ಬಿಟ್ಟೆ ಅಂತ ಹೇಳ್ರಿ ಈಗ ಯಾಕೆ ಅಲ್ಲಿಲ್ಲ ಹೇಳ್ರಿ ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಕೇವಲ ಹೇಳ್ತಿಲ್ಲ ನಾನು ರಾಜಕಾರಣದಲ್ಲಿರೋಂಥ ವ್ಯಕ್ತಿಗಳು ಈ ರೀತಿ ಇನ್ನೂ ಯುವಕರಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪಾರ್ಟಿ ಯೋಚನೆ ಇದೆ ಆ ದಿಕ್ಕಿನಲ್ಲಿ ಅವ್ರು ಯೋಚನೆ ಮಾಡಿಕೊಂಡು ಯುವಕರಿಗೆ ಅವಕಾಶ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರ ಪಟ್ಟಿ ಇನ್ನೂ ಬಿಡುಗಡೆ ಮಾಡಿಲ್ಲ ಯಾವುದೂ ಘೋಷಣೆ ಮಾಡ್ತಿಲ್ಲ ಇದು ಒಪ್ಕೋತೀನಿ ತಮ್ಮ ತಮಗೆ ಘೋಷಣೆ ಮಾಡ್ಕೊಂಡು ಜೆ ಡಿ ಎಸ್ನಲ್ಲಿ ಈ ಕ್ಷೇತ್ರ ನಾನು ನೋಡಿ ಕೇಂದ್ರದವ್ರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಎಲ್ಲಿ ನಿಲ್ಲಿಸ್ರು ಗೆಲ್ತೇನೆ ಹಂಗಂತ ಹೇಳಿ ಕೋಲಾರ ಇನ್ನೊಂದು ಇವು ಯಾಕೆ ಹುಡ್ಕಂತ ಹೋಗ್ತೀರಿ ನನ್ನ ಅಪೇಕ್ಷೆ ನಿಜಕ್ಕೂ ಅವರು ಚಾಮುಂಡೇಶ್ವರಿ ಕ್ಷೇತ್ರ ನಿಲ್ಲದು ರಾಜಕಾರಣಿಗಳ ಗೌರವ ಆರು ಬಾರಿ ಗೆದ್ದಿದ್ದೀನಿ ಓಡಾಡ್ಲಿ ಆ ಹಳ್ಳಿ ನೋಡಪ್ಪ ನಿಮ್ಮ ಹಳ್ಳಿ ಈ ಕೆಲಸ ಮಾಡಿಕೊಟ್ಟಿದ್ದೀನಿ ನಂಗೆ ಓಟ್ ಕೊಡಿ ಇನ್ನೊಂದು ಹಳ್ಳಿ ಹೋಗಲಿ ಇಲ್ಲಿ ಈ ಕೆಲಸ ಮಾಡ್ಕೊಡಿ ಓಟ್ ಕೊಡಿ ಕೇಳಿ ಬಾದಾಮಿ ಹಾಕಿ ಬಿಟ್ಟು ಹೋಗ್ತಿದ್ದೀರಿ ಇದು ಮತದಾರರಿಗೆ ಮಾಡ್ತಾರಂತ ದ್ರೋಹ ಇಷ್ಟು ಮಾತ್ರ ಹೇಳ್ಬಲ್ಲ ಈ ರೀತಿ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಎರಡಲ್ಲ ಹತ್ತು ಕಡೆ ನಿಂತರೂ ಗೆಲ್ಲಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ